ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಮತ್ತಷ್ಟು ಬಲಗೊಳಿಸಲು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ವಿಜಯ ಸಂಕಲ್ಪ ಅಭಿಯಾನದ ಭಾಗವಾಗಿ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ತಾಲೂಕಿನ ಕುಂಬಾರಹಳ್ಳಿಯ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷ ವೇಣುಗೋಪಾಲ, ಚಲವಾದಿ ನಾರಾಯಣಸ್ವಾಮಿ, ವೈಎ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕರು ಮತ್ತು ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅವರು, ಪ್ರತಿ ಲೋಕಸಭೆ ಚುನಾವಣೆಯಲ್ಲಿ ಜನರು ಅತಿ ಹೆಚ್ಚು ಮತಗಳನ್ನ ಬಿಜೆಪಿ ಪಕ್ಷಕ್ಕೆ ನೀಡುತ್ತಾ ಬಂದಿದ್ದಾರೆ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಮತಗಳು ಬರುತ್ತಿಲ್ಲ. ಮೊದಲು ಇದಕ್ಕೆ ಕಾರಣ ಹುಡುಕಿಕೊಳ್ಳಿ, ತ್ವರಿತವಾಗಿ ಪರಿಹರಿಸಿಕೊಳ್ಳಿ. ಈ ಬಾರಿ ಕೋಲಾರ ಜಿಲ್ಲೆಯಲ್ಲಿ 3-4 ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವ ಅವಕಾಶ ಇದೆ. ಎಲ್ಲರೂ ತಳಮಟ್ಟದಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಕರೆ ನೀಡಿದ್ದಾರೆ. ಪೂರ್ವಭಾವಿ ಸಭೆಯ ಇವತ್ತು ಏನು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಬಂದಿದೆ. ವಿಜಯ ಸಂಕಲ್ಪ ಯಾತ್ರೆ ಅಂತಂದರೆ ಮನೆ ಮನೆ ಬಿಜೆಪಿ ಒಂದು 5 ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಮನೆ ಮನೆ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆಗಳನ್ನು ತಿಳಿಸುವಂಥದ್ದು, ಎರಡನೇದು ಮನೆ ಮನೆಯಲ್ಲೂ ಕೂಡ ನಮ್ಮ ಏನು ನಮ್ಮ ಸಿಂಬಲನ್ನು ಬರೆಯುವಂಥದ್ದಾಗ್ತದೆ, ಮೂರನೇದು ಸ್ಟಿಕ್ಕರ್ ಕೊಡ್ತೀವಿ, ಆ ಸ್ಟಿಕ್ಕರ್ನ ಕೂಡ ಮನೆ ಮುಂದೆ ಹಾಕುವಂಥದ್ದಾಗ್ತದೆ. ಅವ್ರ ಮನವೊಲಿಸಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹೇಳಿ ಅವ್ರು ಮನಸ್ಸು ಒಪ್ಕೊಂಡ್ರೆ ಮಾತ್ರ ಹಾಕ್ತೀವಿ. ಆ ರೀತಿಯಲ್ಲಿ ಪ್ರತಿ ಮನೆಯನ್ನು ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬಂದೋಗಿದ್ದು, ಸಂತೋಷ್ ಜಿ ಅವರು ಬಂದೋಗಿದ್ದು, ನಮಗೆ ಎಲ್ಲ ಕಾರ್ಯಕರ್ತರು ಕೂಡ ಹುಮ್ಮಸ್ ಬಂದಿದೆ, ಒಳ್ಳೆ ಸ್ಫೂರ್ತಿಯಿಂದ ಮಾಡ್ತೀವಿ. ನಾವು ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆ ಏನು 8 ದಿವಸ ನಡೆಯುತ್ತೆ, ಆ 8 ದಿವಸ ಕೂಡ ಹಬ್ಬದ ವಾತಾವರಣ ಇರ್ತಕ್ಕಂಥ ನಮಗೆ ಕೋಲಾರ ಜಿಲ್ಲಾ ಬಿಜೆಪಿಗೆ ನೀವು ಇದುವರೆಗೂ ಕೂಡ ಮತ ಹೆಚ್ಚಿಗೆ ಕೊಡ್ತಕ್ಕಂಥ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಕೂಡ ಒಂದು. ಪಾರ್ಲಿಮೆಂಟ್ಗೆ ಕೊಡ್ತಾರೆ, ಅಸೆಂಬ್ಲಿಗೆ ಕೊಡಲ್ಲ ಅಂತಂದರೆ ಕಾರಣ ಏನು ಅಂತ ನೀವು ತಿಳ್ಕೊಳ್ಳಿ. ನಿಮ್ಮ ಲೋಕಲಿನ ಸಮಸ್ಯೆಗಳು ಅಥವಾ ನಿಮ್ಮ ಲೋಕಲಿನ ಲೀಡರ್ಶಿಪ್ ಇದ ಕೊರತೆನ ಅದನ್ನು ನೀವು ಹೆಚ್ಚಿಸ್ಕೊಳ್ಳಿ. ಜನ ಮತ ರೆಡಿ ಇದ್ದಾರೆ, ಬಿಜೆಪಿ ಪಕ್ಷದ ಮೇಲೆ ವಿಶ್ವಾಸ ಇದೆ, ಅದನ್ನು ನೀವು ಆ ಜನರ ವಿಶ್ವಾಸವನ್ನು ನೀವು ಗಳಿಸಿ ನಾಯಕತ್ವರಾಗಿ ನಾಯಕರಾಗಿ ಅಂತ ಹೇಳಿದರು.